guys, welcome back to my channel, Sheshucric Vlogs. First of all, take a bow to Glen Maxwell. Incredible innings. Nan life all nodiro best match adar ide 100% ee match akkodtini. Papa cramps iddu ee range batting 97 ge 7 itto 292 runs odibekagittu. Yaradru believe madidra Australia team gelutte anta. Yaru believe madilla except Glen Maxwell. ಚೇಸಿಂಗ್ ಅಲ್ಲಿ 100 ಹೊಡೆದಿದ್ದಾರೆ. ಅದು ಒಂದು ಟೀಮ್ ಕಷ್ಟ ಇದ್ದಾಗ 97 for 7 ವಿಕೆಟ್ಸ್ ಬಿದ್ದಿದ್ದಾಗ ಡಬಲ್ ಸೆಂಚುರಿ ಹೊಡೆದು ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ ಅಂದ್ರೆ ಇದು 100% ಮ್ಯಾಕ್ಸ್ವೆಲ್ಗೆ ಸಾಧ್ಯ. ನನ್ನ ಲೈಫಲ್ಲಿ ನೋಡಿರೋ ಬೆಸ್ಟ್ ಮ್ಯಾಚ್ ಯಾವ್ದಾದ್ರಿದೆ ಅಂದರೆ ನನ್ನ ಲೈಫಲ್ಲಿ ಮೇ ಬಿ ಒಂದು 12 ವರ್ಷದಿಂದ ಕ್ರಿಕೆಟ್ ನೋಡ್ತಾ ಇದ್ದೀನಿ. 12 ವರ್ಷದಲ್ಲಿ ಎಷ್ಟು ಮ್ಯಾಚ್ ನೋಡಿರ್ಬೋದು, ಜಸ್ಟ್ ಇಮ್ಯಾಜಿನ್. ಆ 12 ವರ್ಷ ನೋಡಿರೋ ಬೆಸ್ಟ್ ಮ್ಯಾಚ್ ಯಾವ್ದಾದ್ರಿದೆ ಅಂದರೆ 100% ಇದೆ. ನಮ್ಮ ಆರ್ ಸಿ ಬಿ ಹುಡುಗ ಈ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು, ಈ ಥರ ಪ್ಲೇಯರ್ ನಮ್ಮ ಆರ್ ಸಿ ಬಿಲಿ ಇರೋದು ನಿಜ ಹೆಮ್ಮೆ ಅಂತಲೇ ಹೇಳ್ತೀನಿ. 200 ರನ್ಸು ಚೇಸಿಂಗಲ್ಲಿ, ಅದು ಈ ಥರ ಸಿಚುವೇಷನಲ್ಲಿ. ನಿಮಗೆ ಆಪೋಸಿಟ್ ಇದ್ರಲ್ಲಿ ಬ್ಯಾಟ್ ಕಮಿನ್ಸು ಜಸ್ಟ್ 12 ರನ್ಸ್ ಮಾತ್ರ ಹೊಡೆದಿದ್ದಾರೆ. ಕಂಪ್ಲೀಟಾಗಿ ಈ ವ್ಯಕ್ತಿನೇ ಹೊಡೆದಿರೋದು. ಪಾಪ ಕ್ರ್ಯಾಮ್ಸ್ ಇತ್ತು ಅವ್ರಿಗೆ, ರನ್ ತೆಗಿಯೋಕೆ ಆಗ್ತಾಯಿರಲಿಲ್ಲ. ನಿಮ್ಗೆ ಗೊತ್ತಿರುತ್ತೆ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ, ಕ್ರ್ಯಾಪ್ಸ್ ಆಗೋದು ಕಾಮನ್ನು. ಆ ಥರ ಪೇಯ್ನ್ ಇದ್ರು ಈ ರೇಂಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ನಿಜ ಈ ವ್ಯಕ್ತಿ ಅಂತೂ ಈ ಭೂಮಿ ಮೇಲೆ ಇಟ್ಟಿರೋ ವ್ಯಕ್ತಿ 100% ಅಲ್ಲ, ಯಾವುದೋ ಏಲಿಯನ್ ಅಂತಲೇ ಹೇಳ್ಬೋದು. ಪರ್ಫಾರ್ಮೆನ್ಸ್ ನೀವು ಯಾವುದೇ ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ, 100% ವರ್ಡ್ಸೇ ಬರ್ತಾರೆ ಹೇಳೋಕ್ಕಂತೂ. ಸಖತ್ ಪರ್ಫಾರ್ಮೆನ್ಸು ನಿಜ, ಟೆಕೆ ಬೋಟು ಗ್ಲೇನ್ ಮ್ಯಾಕ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವುದಾದ್ರೂ ಕಾಸ್ಟ್ಲಿ ಆಗಿರೋ ನೋಡಿರ್ತೀರಾ, ಒಂದು ಐ ಮೀನ್ ಕ್ಯಾಚ್ ಡ್ರಾಪ್ ಆದರೆ ಎಷ್ಟು ರನ್ ಕಾಸ್ಟ್ಲಿ ಆಗಿರೋ, ಮೇ ಬಿ ಒಂದು 50 ರನ್ 60 ರನ್, ಯಾವತ್ತಾದ್ರೂ 165 ರನ್ಸ್ ಕಾಸ್ಟ್ಲಿ ಆಗಿರಿ ಯಾವ ಥರ ನೋಡಿರ್ತೀರಾ. ಈ ಮ್ಯಾಚಲ್ಲಿ ಆಗಿತ್ತು 35 ರನ್ಸಲ್ಲಿ ಇದ್ದಾಗ ಮುಜೀಬ್ ಅವರು ಸಿಟ್ಟರ್ ಕ್ಯಾಚ್ ಈಸಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಅದನ್ನು ಆ ಕ್ಯಾಚ್ ಡ್ರಾಪ್ ಮಾಡಿದಾಗ ಅಂದ್ಕೊಂಡಿರ್ತಾರೆ ನಮ್ಮ ಮ್ಯಾಚ್ ಡ್ರಾಪ್ ಆಗೋಗುತ್ತೆ ಅಂತ. ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್ ಬಂದಿದೆ, ಕ್ಯಾಚ್ ಡ್ರಾಪ್ ಆಯಿತು, ಲಕ್ ಇತ್ತು ಒಪ್ಕೊಳ್ಳೋಣ. ಲಕ್ ಅನ್ನೋದು ಕ್ರಿಕೆಟಲ್ಲಿ ನನ್ನ ಪ್ರಕಾರ ಲಕ್ ಅನ್ನೋದು ಇಂಪಾರ್ಟೆಂಟೇ, ಬಟ್ ಲಕ್ ನಿಮ್ಗೆ ಯಾವತ್ತೂ ಇರೋಲ್ಲ. ಇನ್ನು ಕಡೆನೆ ಯಾವುದೋ ಒಂದು ಮೂಮೆಂಟ್, ಒಂದು ಕಡೆ ಅಲ್ಲ ಯಾವುದೋ ಒಂದು ಮೂಮೆಂಟ್ ಇರುತ್ತೆ ಅಷ್ಟೇ, ಬಿಟ್ಟರೆ ಯಾವಾಗೂ ಇರೋಲ್ಲ. ಲಕ್ ಅನ್ನೋದು ಇರುತ್ತೆ ಒಪ್ಕೊಳ್ಳೋಣ, ಬಟ್ ಯಾವತ್ತೂ ಇರೋಲ್ಲ. ಆದರೂ ಲಕ್ ಮ್ಯಾಕ್ಸ್ವೆಲ್ ಕಡೆ ಇದ್ರು, ಬಟ್ ಅವರ ಟ್ಯಾಲೆಂಟ್, ಅವರ ಇನ್ಕ್ರೆಡಿಬಲ್ ಬ್ಯಾಟಿಂಗ್. ಏನು ಶಾರ್ಟ್ ಬಿದ್ದಿದ್ದೆಲ್ಲ 6, ಹೊಡೆದಿದ್ದೆಲ್ಲ 4, ಅಯ್ಯೋ ನಿಜ ಒಳ್ಳೆ ಹೈಲೈಟ್ಸ್ ನೋಡ್ದಂಗಿತ್ತು. ಅಷ್ಟು ಕ್ರ್ಯಾಮ್ಸ್ ಇದ್ರು, ರಿವರ್ಸ್ ಸ್ವೀಪು, ಸ್ವೀಪು, ಲಾಂಗ್ ಆಫ್ ಮೇಲೆ, ಮಿಡಲ್ ಮೇಲೆ, ಸ್ಟ್ರೈಟು, ಯಾವ ಬೌಲರ್ನೂ ಬಿಡಲಿಲ್ಲ, ಆನ್ಸರೇ ಇಲ್ಲ. ಅಫ್ಘಾನಿಸ್ತಾನ್ಗಂತೂ ಈಸಿಯಾಗಿ ಅಫ್ಘಾನಿಸ್ತಾನ್ ಗೆದ್ದುಬಿಡುತ್ತೆ. ಇನ್ನೊಂದು 5-time ಚಾಂಪಿಯನ್ ಆಗಿರೋ ಆಸ್ಟ್ರೇಲಿಯಾ ಟೀಮ್ನ ಬೀಟ್ ಮಾಡ್ತದೆ ಅಫ್ಘಾನಿಸ್ತಾನ್, ಆಲ್ಮೋಸ್ಟ್ ಈಸಿಯಾಗಿ ಸೆಮಿಫೈನಲ್ ಬಂದ್ಬಿಡ್ತಾರೆ ಅನ್ಕೊತಾ ಇದ್ರು ಎಲ್ಲರೂ. ಬಟ್ ಈ ಮ್ಯಾಕ್ಸಲ್ಲಿ ಇರೋವೇ ಇದು ಇದ್ರೆ ಯಾರು ಆಸ್ಟ್ರೇಲಿಯನ್ ಬಿಟ್ಬಿಡ್ತಾರ, ಸೊ ಗೆಲ್ದಿರಾ. ಸೊ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸು, ನನ್ನ ಲೈಫಲ್ಲಿ ನೋಡಿರೋ ಬೆಸ್ಟ್ ಮ್ಯಾಚ್ ಯಾವುದೋ ಇದೆ, 100% ಇದೆ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ಟೇಕ್ ಎ ಬೋಟ್ ಟು ಗ್ಲೇನ್ ಮ್ಯಾಕ್ಸ್ಮ್ಯಾನ್, ಯು ಆರ್ ಅ ಬ್ಯೂಟಿ ಮ್ಯಾನ್, ಲವ್ ಯು ಸೋ ಮಚ್. ಈ ವಿಡಿಯೋ ಮತ್ತೆ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲೇ ಇಟ್ಕೊಳ್ಳಿ. ಸರಿ, ನಾನು ಏನೇನು ಹೇಳಿದ್ದೀನೋ ಗೊತ್ತಿಲ್ಲ, ಆ ಮ್ಯಾಚ್ ನೋಡಿರೋ ಹೀಟ್ ಮೂಮೆಂಟ್ ಹೇಳ್ತಾ ಇದ್ದೀನಿ. ನೀವು ಒಪಿನಿಯನ್ ಕಾಮೆಂಟ್ಸ್ ತಿಳಿಸಿಗಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಬೈ.